ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಗಿಡಗಳು ತರೋಣ ಅಂದ್ಬಿಟ್ಟು ಕದಂಬ ಹೋಟ್ಲಲ್ಲಿ ಆಪೋಸಿಟಲ್ಲಿರೋ ಎಕ್ಸಿಬಿಷನಿಗೆ ಬಂದ್ವಿ. ಸೊ ಅಲ್ಲಿ ಟ್ರ್ಯಾಂಪ್ಲಿನ್ ಇತ್ತು, ಯಶ್ ಆಡ್ತಾ ಇದ್ದ. ಹಾಗೆಯೇ ಈ ವಿಡಿಯೋಲ್ಲಿ ಹಳೆ ವಿಡಿಯೋಸು ಮತ್ತು ಸ್ವಲ್ಪ ಗಣೇಶ ವಿಸರ್ಜನೆ ವಿಡಿಯೋಸು ಎಲ್ಲ ಇದೆ. ಸ್ವಲ್ಪ ಎಲ್ಲದರಿಂದನೂ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಾನು ಶೂಟ್ ಮಾಡಿಕೊಂಡಿದ್ದೆ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಹಾಗೆಯೇ ಟ್ರ್ಯಾಂಪ್ಲಿನ್ ಆಡ್ತಾ ಇರಬೇಕಾದ್ರೆ ಜಾನು ಕೂಡ ಆಡ್ತೀನಿ ಅಂತಂದ್ಲು. ಬಟ್ ಅವಳಿರೋ ಹೈಟ್ಗೆ ಅವ್ರು ಒಪ್ಕೊಂಡಿಲ್ಲ ಆಡೋದಕ್ಕೆ. ತುಂಬ ವೇಟ್ ಆದರೆ ಅದು ಸ್ಪ್ರಿಂಗ್ ಕಿತ್ಕೊಂಡು ಬಂದುಬಿಡುತ್ತೆ ಮೇಡಮ್. ಆಮೇಲೆ ನಾವು ಮತ್ತೆ 50 ರುಪೀಸ್ಗೋಸ್ಕರ ಅಷ್ಟೊಂದು ರಿಸ್ಕ್ ತೊಗೊಳೋಕ್ಕಾಗಲ್ಲ ಅಂತಂದರು. ಸೊ ಅವಳು ಕಣ್ಣಲ್ಲೆಲ್ಲ ನೀರು ಹಾಕ್ಕೊಂಡು ಬೇಜಾರು ಮಾಡ್ಕೊಂಡ್ಳು ಸರಿ ಅಂತ. ಆಮೇಲೆ ಅವಳನ್ನ ಕನ್ವಿನ್ಸ್ ಮಾಡಿ ಗಿಡಗಳೆಲ್ಲ ತೊಗೊಂಡು ಬಂದ್ವಿ ಮನೆಗೆ. ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಇಷ್ಟು ಗಿಡಗಳೆಲ್ಲ ತೊಗೊಂಡು ಬಂದ್ವಿ. ಪಾಟ್ಸ್ ಎಲ್ಲ ತೊಗೊಂಡು ಬಂದು ರೀಪಾಟಿಂಗ್ ಎಲ್ಲ ಮಾಡಿದ್ವಿ. ಇವತ್ತು ನಾವು ಪಾಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಇವಾಗ ಹೋಗಿ ತೊಗೊಂಡು ಬಂದಿದ್ವಿ ಎಲ್ಲ ಮನಿ ಪ್ಲಾಂಟ್, ಬೇರೆ ಬೇರೆ ಪ್ಲಾಂಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಅಲ್ಲೂ ಇಟ್ಟಿದ್ದೀವಿ ನೋಡಿ. ಇಲ್ಲೆಲ್ಲ ಬಾಲ್ಕನಿ ಕ್ಲೀನ್ ಮಾಡಿಬಿಟ್ಟು ಮಣ್ಣೆಲ್ಲ ತೆಗೆದು ಹಾಕಿ ಇವಾಗೆಲ್ಲ ಒಂದೊಂದು ಪಾಟಲ್ಲೂ ಹಾಕಬೇಕು ನೋಡಿ. ಎಷ್ಟು ಏನು ಮಾಡ್ತಾ ಇದ್ದಾನೆ, ಮಣ್ಣೆಲ್ಲ ತೆಗಿತಾ ಇದ್ದಾನೆ. ಎಷ್ಟು ಎಷ್ಟು ನೋಡು, ಏನು ಮಾಡ್ತಾ ಇದೆಯಾ, ತುಂಬ ಕಷ್ಟ ಬೀಳ್ತಾ ಇದೆಯಾ? ಹೌದಾ ಹೌದಾ. ಇದೆಲ್ಲ ಟೀಮ್ ವರ್ಕ್ ಅಂತೆ, ಟೀಮ್ ವರ್ಕ್. ಏನ್ ಬೇಬಿ, ಟೀಮ್ ವರ್ಕ್? ನಾವೆಲ್ಲ ಎಲ್ಲಾರು ಸೇರ್ಕೊಂಡ್ರೆ ಏನಾದ್ರು ವರ್ಕ್ ಮಾಡೋದು, ಟೀಮ್ ವರ್ಕ್. ಹೌದಾ? ನಾನು ಪ್ರಣಾಮ್. ಇದೆಲ್ಲ ನಮ್ಮ ಅಕ್ಕನ ರೂಮಲ್ಲಿ ಮಾಡ್ತಾ ಇದೀವಿ ನಾವು. ಸೊ ಸ್ವಲ್ಪ ಗಿಡಗಳು ತೊಗೊಂಡೋಗಿ ನಮ್ಮ ರೂಮ್ಸ್ಗೆ ಹಾಕೋಬೇಕು. ಇದನ್ನ ಡಿವೈಡ್ ಮಾಡಿ ನಮ್ಮ ಯಜಮಾನರು ಮಾಡ್ತಾರೆ, ಇವಾಗ ಸ್ಟಾರ್ಟ್ ಮಾಡ್ತಾರೆ. ಸೊ ತುಂಬ ದಿವಸ ಆಯಿತು ವ್ಲಾಗ್ ಮಾಡಿ, ಇವಾಗ ಮಾಡ್ತಾ ಇದ್ದೀನಿ. ನಾನು ಕೆಲವು ವ್ಲಾಗ್ಸ್ ಕೂಡ ನಾನು ಇದ್ರ ಜೊತೆನೆ ಹಾಕ್ತೀನಿ. ಅಂದರೆ ಒಂದೇ ದಿವಸದಿರಲ್ಲ, ಏನು ಹೇಳ್ತಾರೆ, ಒಂದೊಂದು ದಿವಸದ್ದು ಸೇರಿಸಿ ಸೇರಿಸಿ ಸ್ವಲ್ಪ ಸ್ವಲ್ಪ ಮಾಡಿ ಒಂದು ವ್ಲಾಗ್ ಥರ ಮಾಡ್ತಾ ಇದ್ದೀನಿ. ಸೊ ಅದನ್ನು ಎಡಿಟ್ ಮಾಡಿ ಹಾಕ್ತೀನಿ, ಮುಂದೆ ಏನೇನಾಗುತ್ತೆ ನೋಡೋಣ. ಇವತ್ತು ಸಂಡೇ, ಇವತ್ತೇ ನಾವು ವರಮಹಾಲಕ್ಷ್ಮಿನ ಐ ಮೀನ್ ಹಬ್ಬ ಮಾಡಿದ್ದೆ ಶುಕ್ರವಾರ. ಶುಕ್ರವಾರ ಆದಮೇಲೆ 3 ದಿವಸ ಇಟ್ಟಿದ್ದೆ ನಾನು ವರಮಹಾಲಕ್ಷ್ಮಿ ದೇವ್ರನ್ನ. ಇವತ್ತೇ ತೆಗೆದಿದ್ದು ಬೆಳಗ್ಗೆ. ಅದನ್ನೆಲ್ಲ ನಾನು ಶೂಟ್ ಮಾಡೋಕ್ಕಾಗಿಲ್ಲ, ಯಾಕೋ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೂ ಇಲ್ಲ, ಮನಸ್ಸೂ ಇಲ್ಲ, ಏನಂತ ಗೊತ್ತಿಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಶೂಟ್ ಮಾಡ್ತಾಯಿದ್ದೀವಿ, ನೋಡೋಣ. ಹಾಗೆ ಮುಂದೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲೇ ಇರಿ. ನಮಸ್ಕಾರಗಳು. ಹಾಂ ನೋಡಿ, ರೈತರು ಬಂದರು, ಇವಾಗೆಲ್ಲ ಗಿಡ ಹಾಕಿ ಕೊಡ್ತಾರೆ. ಮಣಿ 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 ತೆಗಿತೀವಿ. ಹಾಂ ಇವಾಗೆಲ್ಲ ಮಾಡ್ತಾರೆ. ಇವನು ರೈತ ನಮಗ ಆ ಕೆಲಸ ಬಿಟ್ಟು ಬೇರೆ ಎಲ್ಲ ಮಾಡ್ತಾನೆ. ಮಣ್ಣು ಗಟ್ಟಿಯಾಗಿದೆ ಅದಕ್ಕೆ ತೆಗಿತಾ ಇರೋದು ನೋಡು. ಮಣ್ಣಂದ್ರೆ ಗಟ್ಟಿಯಾಗಿರುತ್ತೆ, ಮಣ್ಣು ಗಟ್ಟಿಯಾಗಿ ಹೋಗ್ಬಿಟ್ಟಿದೆ, ತುಂಬಾ ತುಂಬಾ ಗಟ್ಟಿ ನೋಡಿ. ನಾವು ತರ ತರದ ಪಾಟ್ ಗಳನ್ನು ತಂದಿದ್ದೀವಿ. ತರ ತರದ ಪಾಟ್ ಗಳು ತರ ತರದ ಡಿಫ್ರೆಂಟ್ ಟೈಪ್ ಆಫ್ ಪಾಟ್ ಗಿಡಗಳು ಗಿಡಗಳು ತಂದಿದ್ದೀವಿ ವಿತ್ ಲೋ ಬಜೆಟ್. ಲೋ ಬಜೆಟ್ ಅಲ್ಲ, ಹೂ ಇಸ್ ದಿ ರೀಸನ್ ಬಿಹೈಂಡ್? ನಮ್ಮ ಗ್ರೇಟ್ ಅತ್ತೆ. ನೀನು ಇದ್ಯಾ, ಅಂಕಲ್ ಇದ್ದಾರೆ. ಏನ್ ಅಂಕಲ್, ಹಲೋ, ಐ ಟು ಕ್ಯೂ ದೇರ್. ಮಣ್ಣಿನ ಮಗ ಮಣ್ಣಿನ ಕೆಲಸ ಮಾಡುತ್ತಿದ್ದಾರೆ ರವಿಚಂದ್ರ. ರವಿಚಂದ್ರ ನೀಟಾಗಿ ಮಾಡ್ಬೇಕಾಯ್ತಾ? ರೈತರಿಗೆ ಬಂದ್ಬಿಟ್ಟು ಹೇಳೋರೇ ಆಗ್ಬೇಕು.
ನೀವು ರೈತನಾ? ರೈತರ ತರನ ತರತೆ ಮಾಡಿಲ್ಲ ಕಡ ಬಿಡ ಗಣೇಶ ಮಾಡಿದ್ರು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೆಲ್ಲ ತೋರಿಸಿಲ್ಲ ತೋರಿಸಿದೆ ನಮ್ಮ ಅಮ್ಮ ಎರಡು ಸ್ಲಿಪ್ಪರ್ಸ್ ಹಿಂಗೆ ಇಟ್ಕೊಂಡು ಫೋರ್ಸ್ ಬೇರೆ ಕೊಟ್ಟಿದ್ರು ಇದು ತೋರಿಸಿಲ್ಲ ಫೋರ್ಟ್ ಎಲ್ಲ ತಗೊಂಡಿ ಫೋರ್ಟ್ ಅದ ತೋರ್ಸ್ ಅದು ನೆಕ್ಸ್ಟ್ ಡೇ ಬಂದು ಆಗ ತೋರಿಸ ನೋಡಿ ನೋಡಿ ನಾನು ಕಟ್ಟಿದ ಗಿಫ್ಟ್ ಏನ್ ಬೇಕು ಪಾರ್ಟಿಗೆ ಹಾಕಿ ಯಶು ಯುವರ್ ಕವರಿಂಗ್ ದಿ ಕ್ಯಾಮ್ರಾ ಕಮ್ ದಿಸ್ ಸೈಡ್ ಬೇಬಿ ಈ ಕಡೆ ಬಾ ಬೇಬಿ ಫುಲ್ ತುಂಬಿಸ್ಬೇಡ್ರಿ ಮಣ್ಣು ಕಾಣಿಸ್ತಾನೆ ಇಲ್ಲ ಯಾರು ನೋಡು ತಿರ್ಗ ರೈತನ್ನ ತೋರಿಸ್ತಾ ಇಲ್ಲ ನೀನ್ ಅಡ್ಡ ನಿಂತ್ಕೊಂಡಿದ್ಯಾ ನೀವು ಸಾಕು ಪಿಂಕ್ ಫ್ಲವರ್ ಇದ್ರೆ ಕೊಡು ನೀವೆಲ್ಲ ಒಂದೇ ಪಾಟಿಗೆ ಹಾಕಿದ್ರೆ ಹೇಗೆ ಡಿವೈಡ್ ಮಾಡಿ ಎಷ್ಟಿದೆ ಟೋಟಲ್ ಗಿಡ ಎನ್ಸಿ ಏನ್ ಇನ್ನೊಂದು ಯಾವ್ದು ಪಾಟ್ ಎತ್ಕೊಡ್ಲ ಸೊ ರೀಪಾಟಿಂಗ್ ಎಲ್ಲ ಆಯಿತು ಅದಾದಮೇಲೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಇದು ನಾನು ಗಣೇಶ ವಿಸರ್ಜನೆ ಮಾಡೋ ದಿವಸ ತುಂಬ ಮಳೆ ಬಂತು ಆ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ ಗಣೇಶ ಸೂಪರ್ ಸ್ಟಾರ್ ಜೈ 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 ಸೊ ನೋಡಿದ್ರಲ್ಲ ಎಷ್ಟು ಮಳೆ ಬರ್ತಾ ಇತ್ತು ಅಂತ ಅದರಲ್ಲೇ ನಾವು ಪೂಜೆ ಮಾಡಿಬಿಟ್ಟು ಗಾಳಿಗೆ ಎಲ್ಲ ಹಾರಿ ಹಾರಿ ಹೋಗ್ತಾ ಇತ್ತು ಸೊ ಅದಾದಮೇಲೆ ವಿಸರ್ಜನೆ ಮಾಡಿಬಿಟ್ಟು ಬಂದ್ವಿ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ನಿಮಗೆ ಪಾಟೆಲ್ಲ ಹೇಗೆ ಅರೇಂಜ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಅಲ್ಲಿ ತುಂಬ ಮಳೆ ಇದ್ದಿದ್ದರಿಂದ ವಿಡಿಯೋ ಕೂಡ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಹಾಗೆ ಮಳೆಯಲ್ಲೇ ಹೋಗಿ ವಿಸರ್ಜನೆ ಮಾಡ್ಕೊಂಡು ಬಂದ್ವಿ
ಸೊ ಇದು ನೆಕ್ಸ್ಟ್ ಡೇ ನಾನು ನಿಮಗೆ ಆ ಗಿಡ ಎಲ್ಲ ಹೇಗೆ ಅರೇಂಜ್ ಆಗಿದೆ ಅನ್ನೋದನ್ನು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಮ್ಮ ಬಾಲ್ಕನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಮುಂದೆ ಹೆಚ್ಚಾಗಿ ಇಂಟ್ರೆಸ್ಟಿಂಗ್ ವಿಡಿಯೋ ಹಾಕೋಕ್ಕೆ ಒಂದು ಸಪೋರ್ಟ್ ಸಿಗುತ್ತೆ, ನನಗೂ ಒಂದು ಎಂಥೂಸಿಯಾಸಮ್ ಇರುತ್ತೆ. ಸೊ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಶೇರ್ ಮಾಡಿ, ನಿಮಗೇನಾದರೂ ಇಷ್ಟ ಆಗಿದೆ ಆಗಿಲ್ಲ ಪ್ರತಿಯೊಂದು ಕಮೆಂಟಲ್ಲಿ ಹೇಳಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇರೋದು. ನೋಡಿ ದಾಸವಾಳ ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೊಂದು ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.